प्रीतिय विद्यार्थिगळे तरगति ಒಂದು विषय कन्नड अक्षराभ्यास ಐದು ಕಳೆದ ತರಗತಿಯಲ್ಲಿ ನಾವು अक्षराभ्यास ಐದು ರಲ್ಲಿ ಬರುವಂತಹ ಅಕ್ಷರಗಳು ಚಿತ್ರಗಳು ಹಾಗೂ ಪದಗಳ ಅಭ್ಯಾಸವನ್ನ ಮಾಡಿದ್ವಿ ಈಗ अक्षराभ्यास ಐದು ರಲ್ಲಿ ಬರುವ ಮುಂದುವರೆದ ಭಾಗವನ್ನ ನಾವು ತಿಳಿಯೋಣ ಎಲ್ಲರೂ ಟೆಕ್ಸ್ಟ್ ಬುಕ್ ತಗೊಳ್ಳಿ अक्षराभ्यास ಐದು ಪೇಜ್ ನಂಬರ್ 53 ಯಾವ ಅಕ್ಷರಗಳನ್ನು ನಾವು ಅಭ್ಯಾಸ ಮಾಡಿದ್ವಿ ಪುನರಾವರ್ತನೆಯನ್ನ ಮಾಡೋಣ ಯಾವ ಅಕ್ಷರ ಎ ए ई आ त ल ए एरका ए एता ई इना आ आला त तबला ल नला ई अक्षरगळु पदगळन्नु नावु अभ्यास माडिद्वि ईग नेक्स्ट नेम ई पदगळन्नु स्पष्टवागि उच्चरिसलु हेळि इल्लि पेज नंबर 56 पेज नंबर पदगे बोर्ड मेल बरती अक्षर सेरसी पदवान ओद नळा न ल नागे मिस माडि हेळबेकु नळा एड बला ए द ब ल एड बला आळा आ ल आळा तबला त ब ल तबला सळा स ल सळा एता 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 आता 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 तबका 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 कळसा क ल स कळसा कळसा एकदळा ए क द ल एक दड़ा आला 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 तनया त न या तनया बलपा ब ल प बलपा गा पदगळ मत्तोम्मे नोडि एरक इना आगस नळ एडबल आळ तबल सळ एता आत तबक कळस एकदळ आळ तनय बळप इदिष्टु पदगळु नेक्स्ट नेम ಕೆಳಗಿನ ಪದಗಳನ್ನು ಓದಿಸಿ ಬರೆಯಲು ತಿಳಿಸಿ ಈ ಪದಗಳನ್ನು ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಬರೆಯೋದಕ್ಕೆ ಸ್ಥಳವನ್ನು ಕೂಡ ಕೊಟ್ಟಿದ್ದಾರೆ ಸ್ಮಾಲ್ ಲೈನ್ ಅಲ್ಲಿ ನೀಟ್ ಆಗಿ ಗುಂಡಾಗಿ ಸ್ಪಷ್ಟವಾಗಿ ಬರೆಯಬೇಕು ಯಾವ ಯಾವ ಪದಗಳು ದಳ ಮತ ಆಟ ಏತ ಆಳ ಎಡ ಇನ ತಡ ಹೀಗೆ ಎರಡು ಅಕ್ಷರಗಳ ಪದಗಳಿದೆ ಎರಡು ಅಕ್ಷರ ಪದಗಳನ್ನು ಹೇಳ್ಕೊಂಡು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಬೇಕು ಹಾಗೆ ನೀಟ್ ಆಗಿ ಬರೀಬೇಕು ನೆಕ್ಸ್ಟ್ ಮೇ ಆ ಪಟ್ಟಿಯಲ್ಲಿ ಪದಗಳನ್ನು ಆ ಪಟ್ಟಿಯಲ್ಲಿ ಚಿತ್ರಗಳನ್ನು ಕೊಟ್ಟಿದೆ ಚಿತ್ರಕ್ಕೆ ಸರಿ ಹೊಂದುವ ಪದವನ್ನು ಗುರುತಿಸಿ ಹೇಳಿಸಿ ಮತ್ತು ಚಿತ್ರದ ಪಕ್ಕದಲ್ಲಿ ಬರೆಯಿರಿ ಇಲ್ಲಿ ಆ ಪಟ್ಟಿಯಲ್ಲಿ ಪದವನ್ನು ಕೊಟ್ಟಿದ್ದಾರೆ ಆ ಪಟ್ಟಿಯಲ್ಲಿ ಅದಕ್ಕೆ ಸರಿ ಹೊಂದುವಂತಹ ಚಿತ್ರಗಳನ್ನು ಕೊಟ್ಟಿದ್ದಾರೆ ಈ ಪದಕ್ಕೆ ಸರಿ ಹೊಂದುವ ಚಿತ್ರಕ್ಕೆ ನೀವು ಹೊಂದಿಸಿ ಬರೆದು ಆ ಚಿತ್ರದ ಹೆಸರನ್ನ ಬರೆಯಬೇಕು ಆ ಪಟ್ಟಿಯಲ್ಲಿ ಯಾವ ಯಾವ ಪದಗಳಿದೆ ಆಲ ತಬಲ ನಳ ಎನಕ ಏತ ಇನ ಆ ಆಲ ಪದದಿಂದ ಆ ಸರಿ ಹೊಂದುವ ಚಿತ್ರಕ್ಕೆ ನೀವು ಹೊಂದಿಸಿ ಬರೆಯಬೇಕು ಆಲ ಆಲ ಚಿತ್ರಕ್ಕೆ ಮ್ಯಾಚ್ ಮಾಡಿ ಹಾಗೇನೇ ತಬಲ ತಬಲ ಪದದಿಂದ ತಬಲ ಚಿತ್ರಕ್ಕೆ ಮ್ಯಾಚ್ ಮಾಡಬೇಕು ನೆಕ್ಸ್ಟ್ ನಳ ನಳ ಚಿತ್ರ ನಳ ಪದದಿಂದ ನಳ ಚಿತ್ರಕ್ಕೆ ಮ್ಯಾಚ್ ಮಾಡಿ ನೆಕ್ಸ್ಟ್ ಎರಕ ಎರಕ ಚಿತ್ರಕ್ಕೆ ಮ್ಯಾಚ್ ಮಾಡಿ ನೆಕ್ಸ್ಟ್ ಏತ ಚಿತ್ರಕ್ಕೆ ಮ್ಯಾಚ್ ಮಾಡಬೇಕು ಇನ ಇನ ಚಿತ್ರಕ್ಕೆ ಮ್ಯಾಚ್ ಮಾಡಿ ಈಗ ಈ ಚಿತ್ರಗಳ ಹೆಸರನ್ನು ಇಲ್ಲಿ ಬರೆಯಬೇಕು ಇದು ಯಾವ ಚಿತ್ರ ಎರಕ ಎ ರ ಕ ಎರಕ ಇದು ಯಾವ ಚಿತ್ರ ಏತ ಏತ ಏತ
ಇದು ಯಾವ ಚಿತ್ರ ಇನ ಇ ನ ಇನ ಇದು ಯಾವ ಚಿತ್ರ ಆಲ ಆ ಲ ಆಲ ಇದು ಯಾವ ಚಿತ್ರ ತಬಲ ತ ಬಲ ತಬಲ ಇದು ಯಾವ ಚಿತ್ರ ನಳ ನ ಳ ನಳ ಇರಕ ಏತ ಇನ ಆಲ ತಬಲ ನಳ ನೆಕ್ಸ್ಟ್ ಮೇ ಪದಗಳನ್ನು ಓದಿಸಿ ಬರೆಯಿಸಿ ಇಲ್ಲಿ ಪದಗಳಿದೆ ಎರಡು ಅಕ್ಷರ ಪದಗಳು ಹಾಗೆ ಇಲ್ಲಿ ಬರೀಬೇಕು ಯಾವ ಪದ ಎಡ ಇನ ತಳ ಈ ಪದಗಳನ್ನು ಪಕ್ಕದಲ್ಲಿ ಹೇಳ್ಕೊಂಡು ಬರೆಯಿರಿ ನೆಕ್ಸ್ಟ್ ಮೇ ಸೂಕ್ತ ಅಕ್ಷರಗಳನ್ನು ಆರಿಸಲು ಹೇಳಿ ಪದ ಬರೆಯಿರಿ ಇಲ್ಲಿ ಬಿಟ್ಟ ಸ್ಥಳ ಕೊಟ್ಟಿದ್ದಾರೆ ಅದಕ್ಕೆ ಸರಿ ಹೊಂದುವಂತ ಅಕ್ಷರವನ್ನ ಸೂಕ್ತವಾದ ಅಕ್ಷರವನ್ನ ಆರಿಸಿ ಇಲ್ಲಿ ಬಿಟ್ಟ ಸ್ಥಳವನ್ನ ಪೂರ್ತಿ ಮಾಡಿ ಈ ಪದವನ್ನ ನೀವು ಇಲ್ಲಿ ಖಾಲಿ ಬಿಟ್ಟಿರುವಂತಹ ಜಾಗದಲ್ಲಿ ಬರೆಯಬೇಕು ಮೊದಲೇ ಆ ಡ್ಯಾಶ್ ಯಾವ ಯಾವ ಅಕ್ಷರ ಇದೆ ಇಲ್ಲಿ ಟ ದ ಪ ಹಾಗಾಗಿ ಇಲ್ಲಿ ಯಾವ ಸೂಕ್ತವಾದ ಅಕ್ಷರ ಬರಬೇಕು ಟ ಟಾಗಬೇಕಾಗುತ್ತೆ ಆ ಟ ಆಟ ಯಾವ ಪದ ಆಟ ನೆಕ್ಸ್ಟ್ ತ ಡ್ಯಾಶ್ ಇಲ್ಲಿ ಯಾವ ಯಾವ ಪದಗಳಿದೆ ಎ ಲ ಯ ಯಾವ ಸೂಕ್ತವಾದ ಅಕ್ಷರ ಇಲ್ಲಿ ಬರಬೇಕು ಲ ಹಾಗೇನಾಗುತ್ತೆ ಟ ಲ ತಳ ಯಾವ ಪದ ತಳ ನೆಕ್ಸ್ಟ್ ಎ ಡ್ಯಾಶ್ ಯಾವ ಅಕ್ಷರವಿದೆ ತ ಅ ಕ ಯಾವ ಸೂಕ್ತವಾದ ಅಕ್ಷರ ಬರಬೇಕು ತ ಏತ 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 ನೆಕ್ಸ್ಟ್ ದ ಡ್ಯಾಶ್ ಯಾವ ಅಕ್ಷರಗಳು ಲ ಎ ಇ ಯಾವ ಸೂಕ್ತವಾದ ಅಕ್ಷರ ಬರಬೇಕು ಲ ಹಾಗೇನಾಗುತ್ತೆ ದ ಲ ದಳ ಯಾವ ಪದ ದಳ ನೆಕ್ಸ್ಟ್ ಇ ಡ್ಯಾಶ್ ಯಾವ ಯಾವ ಅಕ್ಷರಗಳು ಟ ನ ಪ ಯಾವ ಸೂತ್ರವಾದ ಅಕ್ಷರ ಬರಬೇಕು ನ ಇ ನ ಇನ ಯಾವ ಪದ ಇನ ಆಟ ಆಟ ತ ಳ ದಳ ಏತ ಏತ ದ ಳ ದಳ ಇ ನ ಇನ ಇಷ್ಟು ಬಿಟ್ಟ ಸ್ಥಳಗಳಲ್ಲಿ ಪದಗಳನ್ನು ಬರೆಯಿರಿ ನೆಕ್ಸ್ಟ್ ಮೇ ಚುಕ್ಕೆಗಳನ್ನು ಸೇರಿಸಿ ಬಣ್ಣ ಹಚ್ಚಲು ತಿಳಿಸಿ ಇದು ಯಾವ ಚಿತ್ರ ಆಮೆಯ ಚಿತ್ರ ಈ ಆಮೆಯ ಚಿತ್ರಕ್ಕೆ ಚುಕ್ಕೆಗಳನ್ನು ಇಟ್ಟಿದ್ದಾರೆ ಆ ಚುಕ್ಕೆಗಳನ್ನು ಸೇರಿಸಿ ಈ ಚಿತ್ರಕ್ಕೆ ಬಣ್ಣವನ್ನು ಹಚ್ಚಿ ಇದಿಷ್ಟು ಅಕ್ಷರಾಭ್ಯಾಸ ಐದರಲ್ಲಿ ಬರ್ತಕ್ಕಂತಹ ಅಕ್ಷರಗಳು ಹಾಗೂ ಪದಗಳು ಹಾಗೂ ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ ಹಾಗೂ ಚಿತ್ರ ಇದಿಷ್ಟನ್ನು ನಾವು ಅಭ್ಯಾಸ ಮಾಡಿದ್ದೇವೆ ಇದಿಷ್ಟೊಂದು ಪ್ರತಿಯೊಬ್ಬರು ಟೆಕ್ಸ್ಟ್ ಬುಕ್ಕಲ್ಲಿ ಬರೆದು ಅಭ್ಯಾಸವನ್ನು ಮಾಡಿ ಪದಗಳನ್ನು ಮೊದಲನೇದಾಗಿ ಪದಗಳನ್ನು ಅಕ್ಷರಗಳನ್ನು ಕೂಡಿಸಿ ಪದಗಳನ್ನು ಒಂದಲ್ಲ ಎರಡು ಬಾರಿ ಅಭ್ಯಾಸವನ್ನು ಮಾಡಿ ಆಗ ಕನ್ನಡವನ್ನು ನೀವು ಸುಲಭವಾಗಿ ಓದಲು ಅಭ್ಯಾಸ ಆಗುತ್ತೆ ಅಂತ ಹೇಳ್ತಾ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು